ವಿಶ್ವದ ಅತಿದೊಡ್ಡ ಸಂವಿಧಾನ ಭಾರತದ್ದು. ಅಳವಡಿಸಿಕೊಂಡಿದ್ದು 1949 ನವೆಂಬರ್ 26ರಂದು. 2 ವರ್ಷ 11 ತಿಂಗಳು 17 ದಿನಗಳ ನಂತರ ಸಂವಿಧಾನ ರಚನೆಯಾಯಿತು. ಈ ಸಂವಿಧಾನ ಒಪ್ಪಿಕೊಂಡ ದಿನ 1950 ಜನವರಿ 26ರಂದು. ಅದು ಜಾರಿಗೆ ಬಂದ ದಿನ. Democratic Republic and the Union and its component parts, the states, shall exercise all powers and functions of government and administration in accordance with the provisions of the said constitution. ಈ ಸಂವಿಧಾನ ಬಗ್ಗೆ 26 ಅತಿ ಮುಖ್ಯ ಮತ್ತು ಆಸಕ್ತಿದಾಯಕ ಅಂಶಗಳು ಸಿಯಾನ್ ಚಾನೆಲ್ ವೀಕ್ಷಕರಿಗಾಗಿ ನಿಮ್ಮ ಮುಂದೆ 2 ಕಂತುಗಳಲ್ಲಿ ಪ್ರಸಾರ ಆಗುತ್ತೆ. 1, ಸಂವಿಧಾನ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅತ್ಯಂತ ಪ್ರೀತಿಯಿಂದ ಬರೆದ ಸಂವಿಧಾನ. ಈ ಸಂವಿಧಾನವನ್ನು ಅವರು ಸುಟ್ಟಾಕಲು ಮುಂದಾಗಿದ್ದರು ಅನ್ನೋದು ಬಹು ಸೋಜಿಗದ ಸಂಗತಿ. 1953 ಸೆಪ್ಟೆಂಬರ್ 2ರಂದು ರಾಜ್ಯಸಭೆಯಲ್ಲಿ ಚರ್ಚೆ ನಡೀತಾ ಇತ್ತು. ಆಗ ರಾಜ್ಯಪಾಲರಿಗೆ ಹೆಚ್ಚಿನ ಅಧಿಕಾರ ಕೊಡೋ ಬಗ್ಗೆ ಸಂವಿಧಾನ ತಿದ್ದುಪಡಿಯಬೇಕು ಎಂದು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾನು ಈ ಸಂವಿಧಾನ ರಚಿಸಿದೆ, ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇದನ್ನು ಸುಟ್ಟಾಕಬೇಕು ಅಂದರೆ ಅದರಲ್ಲಿ ಮೊದಲಿಗೆ ನಾನೇ, ಇದು ಯಾರಿಗೂ ಹೊಂದಿಕೆ ಆಗಲ್ಲ. ಆದರೆ ಎಲ್ಲರೂ ನೆನಪಿಡಬೇಕಾದದ್ದು ಏನೆಂದರೆ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ನಮ್ಮ ದೇಶದಲ್ಲಿದ್ದಾರೆ. ಅಲ್ಪಸಂಖ್ಯಾತರನ್ನ ಗುರುತಿಸಲು ಹೋದರೆ ಪ್ರಜಾಪ್ರಭುತ್ವಕ್ಕೆ ಹಾನಿ ಆಗುತ್ತೆ, ಧಕ್ಕೆ ಆಗುತ್ತೆ ಎಂದು ಸರಳವಾಗಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ನಿಜವಾಗಿ ಧಕ್ಕೆ ಆಗೋದು ಯಾವ ಅಂಶ ಅಂದರೆ ಅಲ್ಪಸಂಖ್ಯಾತರಿಗೆ ಹಾನಿ ಆದರೆ ಅದೇ ದೊಡ್ಡ ನಷ್ಟ. ಹೀಗೆ ಸಂವಿಧಾನದ ಕಾರ್ಯವೈಖರಿಯನ್ನು ನಿಗದಿ ಮಾಡಿದರು ಸಂವಿಧಾನದ ನಿರ್ಮಾಪಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನವನ್ನು ಬರೆದದ್ದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ. ಸಂವಿಧಾನ ಸಮಿತಿಯ ಪ್ರತಿಯೊಬ್ಬ ಸದಸ್ಯನು 2 ಪ್ರತಿಗಳನ್ನು ಬರೆದು ಸಹಿ ಹಾಕಿರೋದು ನಮ್ಮ ಸಂವಿಧಾನದ ವಿಶೇಷ. ಸಾವಿರಾರು ಲಕ್ಷಾಂತರ ಪದಗಳು ನಮ್ಮ ಸಂವಿಧಾನದಲ್ಲಿವೆ. ಇಂಗ್ಲೀಷ್ ಭಾಷೆಯ ಭಾರತೀಯ ಸಂವಿಧಾನ ಕರಡು ಪ್ರತಿಯಲ್ಲಿ ಸುಮಾರು 1,17,369 ಪದಗಳಿವೆ. ಇದರಲ್ಲಿ 444 ಆರ್ಟಿಕಲ್ಗಳು, 22 ಭಾಗಗಳು, 12 ಸ್ಕೆಡ್ಯೂಲ್ಗಳು ಮತ್ತು 115 ಅಮೆಂಡ್ಮೆಂಟ್ಗಳಿವೆ. ನಮ್ಮ ಸಂವಿಧಾನ ವಿಶ್ವದ ಅತಿದೊಡ್ಡ ಸಂವಿಧಾನ. ಪ್ರಿಯಾಂಬಲ್ ಸೇರಿ 448 ಆರ್ಟಿಕಲ್ಗಳಿವೆ. ಕೈ ಬರಹದಲ್ಲಿ ಬರೆದ ಸಂವಿಧಾನ ನಮ್ಮ ದೇಶದ್ದು. ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಸಂವಿಧಾನವನ್ನು ರಚಿಸಲಾಗಿದೆ. ಇಡೀ ವಿಶ್ವದಲ್ಲೇ ಕೈ ಬರಹದಲ್ಲಿರುವ ಅತಿದೊಡ್ಡ ಸಂವಿಧಾನ ಭಾರತ ದೇಶದ್ದು. ಪ್ರೇಮ್ ಬಿಹಾರಿ ನಾರಾಯಣ್ ರಾಜ್ ಈ ಸಂವಿಧಾನವನ್ನು ತಮ್ಮ ಕೈಯಲ್ಲಿ ಬರೆದಿದ್ದಾರೆ. ಇಟ್ಯಾಲಿಕ್ ಶೈಲಿಯಲ್ಲಿ ಅತ್ಯಂತ ಸುಂದರವಾದ ಕ್ಯಾಲಿಗ್ರಫಿ ಕೈ ಬರಹದಲ್ಲಿ ಸಂವಿಧಾನ ಬರೆದಿರೋದು ನಮ್ಮ ಸಂವಿಧಾನದ ಅತ್ಯಂತ ವಿಶೇಷ ಆಕರ್ಷಣೆ. ಡೆಹ್ರಾಡೂನಲ್ಲಿ ಈ ಸಂವಿಧಾನವನ್ನು ಮುದ್ರಿಸಲಾಯಿತು. ಸರ್ವೆ ಆಫ್ ಇಂಡಿಯಾ ಈ ಸಂವಿಧಾನದ ಪ್ರತಿ ಪುಟಗಳನ್ನು ಫೋಟೋ ತೆಗೆದು ಸಂರಕ್ಷಿಸಲಾಗಿದೆ. ಸಂವಿಧಾನದ ಪ್ರತಿ ಪುಟಗಳನ್ನು ಕಲಾತ್ಮಕವಾಗಿ ಅಲಂಕಾರ ಮಾಡಲಾಗಿದೆ. ಈ ರೀತಿಯ ಕಲೆಯ ಚಿತ್ತಾರ ಬರೆದಿರೋರು ರವೀಂದ್ರನಾಥ್ ಟ್ಯಾಗೋರರ ಶಾಂತಿನಿಕೇತನ ಶಾಲೆಯ ಕಲಾವಿದರು. ಬಿಹಾರ್ ರಾಮ್ ಮನೋಹರ್ ಮತ್ತು ನಂದಲಾಲ್ ಬೋಸ್ ಮತ್ತಿತರ ಕಲಾವಿದರು ಸಂವಿಧಾನದ ಪುಟಗಳನ್ನು ಚಂದಗೊಳಿಸಿದ್ದಾರೆ. ಭಾರತದ ಪುರಾಣ ಪುಣ್ಯಕಥೆಗಳು, ನೀತಿ ಕಥೆಗಳು ಇವುಗಳನ್ನು ಸಂವಿಧಾನದ ನೀತಿ ಅಗತ್ಯಾನುಸಾರವಾಗಿ ಇಲ್ಲಿ ಜಾಗ ಹಿಡಿದಿವೆ. ಇದರ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀಡಲಾಗುತ್ತದೆ. ಸಂವಿಧಾನದ ಮೂಲ ಪ್ರತಿಗಳನ್ನು ವಿಶೇಷ ಹೀಲಿಯಂ ತುಂಬಿರುವ ಕೇಸ್ನಲ್ಲಿ ಸಂರಕ್ಷಿಸಲಾಗಿದೆ. ಈ ಹೀಲಿಯಂ ಕೇಸ್ಗಳನ್ನು ನಮ್ಮ ಸಂಸತ್ತಿನ ಗ್ರಂಥಾಲಯದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸಂವಿಧಾನದ ಪ್ರಿಯಾಂಬಲ್ ನಮ್ಮ ದೇಶಕ್ಕೆ ವಿಶೇಷ ಅಧಿಕಾರವನ್ನು ಘೋಷಣೆ ಮಾಡಿದೆ. ಪರಮಾಧಿಕಾರ, ಸಾರ್ವಭೌಮ, ಸಮಾಜವಾದ, ಜಾತ್ಯಾತೀತ, ಪ್ರಜಾಪ್ರಭುತ್ವ, ಗಣರಾಜ್ಯ ಮತ್ತು ಸಾಮಾಜಿಕ ನ್ಯಾಯದ ಕಲ್ಯಾಣ ರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ವೈಯಕ್ತಿಕ ಗೌರವ, ಒಗ್ಗಟ್ಟು, ದೇಶಭಕ್ತಿ, ಸಮಗ್ರತೆಯನ್ನು ದೇಶದ ಒಳಿತಿಗಾಗಿ ನಮ್ಮ ಸಂವಿಧಾನ ಹೇಳಲಾಗಿದೆ. ದೇಶದ ನಾಗರಿಕರೆಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ, ಆಚಾರ ವಿಚಾರಗಳು, ಅಭಿಪ್ರಾಯ ಸ್ವಾತಂತ್ರ್ಯ, ಸಮಾನ ಅವಕಾಶಗಳನ್ನು ಜನರಿಗೆ ವೈಯಕ್ತಿಕವಾಗಿ ಸಂವಿಧಾನ ನೀಡಿದೆ. ಸಂವಿಧಾನ ರಚನಾ ಸಮಿತಿ ಮೊದಲು ಸಭೆ ಸೇರಿದ್ದು 1946 ಡಿಸೆಂಬರ್ 9ರಂದು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಈ ಸಮಿತಿಯ ಮೊದಲ ಅಧ್ಯಕ್ಷರು. ಇವರು ಹಂಗಾಮಿಯಾಗಿ ಕೆಲಸ ಮಾಡಿದರು. ಅಲ್ಲಿಂದ ಸುಮಾರು 3 ವರ್ಷಗಳ ಕಾಲ ಸಂವಿಧಾನ ರಚನೆಯ ಕೆಲಸ ನಡೀತು. ನಿಖರವಾಗಿ 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಸಂವಿಧಾನ ಕರಡು ಸಿದ್ಧವಾಯಿತು. ಸಂವಿಧಾನ ಸಿದ್ಧವಾದ ಮೇಲೆ ಚರ್ಚೆ ನಡೆಸಿ ಸುಮಾರು 2,000 ತಿದ್ದುಪಡಿಗಳನ್ನು ಸಂವಿಧಾನ ಅಂತಿಮಗೊಳಿಸುವ ಮೊದಲೇ ಮಾಡಲಾಯಿತು. 11 ಸಭೆಗಳ ನಂತರ ಅಂದರೆ 1949 ನವೆಂಬರ್ 14ರಿಂದ 26ರವರೆಗೆ ನಡೆದ ಈ ಸಭೆಗಳಲ್ಲಿ ನವೆಂಬರ್ 26 1949ರಂದು ಸಂವಿಧಾನದ ಅಂತಿಮ ಕರಡು ಸಿದ್ಧವಾಯಿತು.
1950 ಜನವರಿ 24 ಸಂವಿಧಾನ ಸಮಿತಿ ಸಭೆ ನಡೆದು 284 ಸದಸ್ಯರು ಭಾರತದ ಸಂವಿಧಾನ ಮೇಲೆ ಸಂವಿಧಾನ ಹಾಲ್ನಲ್ಲಿ ನಮ್ಮ ಸಂವಿಧಾನ ಪ್ರತಿಗಳ ಮೇಲೆ ಸಹಿ ಹಾಕಿದರು. ಈ ಸಂವಿಧಾನ ಸಭಾಂಗಣವನ್ನು ಸಂಸತ್ನಲ್ಲಿ ಈಗ ಸಂಸತ್ತಿನ ಸೆಂಟ್ರಲ್ ಹಾಲ್ ಎಂದು ಕರೀತಾರೆ.